ಬೆಂಗಳೂರಿನ ವಾತಾವರಣ ಮತ್ತಷ್ಟು ತಂಪಾಗಿದೆ. ಇವತ್ತು ಮಧ್ಯಾಹ್ನದಿಂದಲೇ ಇಬ್ಬನಿ ಬೆಂಗಳೂರನ್ನ ತಬ್ಬಿತ್ತು. ಜನ ಸ್ವೆಟರ್, ಬೆಚ್ಚನೆಯ ಬಟ್ಟೆಗಳ ಮೊರೆ ಹೋಗಿದ್ದಾರೆ. ಯಾಕೆ ದಿಢೀರ್ ಹವಾಮಾನ ಬದಲಾಗಿರೋದು ಹೇಳ್ತೀವಿ ನೋಡಿ. ಬೆಂಗಳೂರು ಥಂಡಾ ಥಂಡಾ ಕೂಲ್ ಕೂಲ್, ಮಧ್ಯಾಹ್ನದ ಹೊತ್ತಲ್ಲೂ ಬೆಂಗಳೂರು ತಬ್ಬಿದ ಇಬ್ಬನಿ. ಬೆಂಗಳೂರಲ್ಲಿ ಮಳೆ ಪ್ರಮಾಣ ತಗ್ಗುತ್ತಿದ್ದಂತೆಯೇ ಮಾಗಿ ಚಳಿ ಎಂಟ್ರಿ ಕೊಟ್ಟಿದೆ. ಕಳೆದೊಂದು ವಾರದಿಂದ ಚಳಿ ಪ್ರಮಾಣ ತೀವ್ರಗೊಂಡಿದೆ. ಮಟಮಟ ಮಧ್ಯಾಹ್ನವೇ ಮೈ ನಡುಗಿಸುವಷ್ಟು ಚಳಿಯಿದ್ದು ನಗರದಾದ್ಯಂತ ಇಬ್ಬನಿ ಆವರಿಸಿಕೊಂಡಿದೆ. ಒಂದು ವಾರದ ಹಿಂದೆ ಸಂಜೆಯ ಬಳಿಕ ಶುರುವಾಗ್ತಿದ್ದ ಚಳಿ ಇದೀಗ ಮಧ್ಯಾಹ್ನವೇ ತೀವ್ರಗೊಂಡಿದೆ. ಬೆಂಗಳೂರಲ್ಲಿ ಚಳಿಯ ಪ್ರಮಾಣ ತೀವ್ರಗೊಂಡಿದೆ. ಬೆಂಗಳೂರಿನಾದ್ಯಂತ ಮಟಮಟ ಮಧ್ಯಾಹ್ನವೇ ಇಬ್ಬನಿ ಆವರಿಸಿಕೊಂಡಿದೆ. ಸದ್ಯ ನಾನು ಟಾಪ್ ಆ್ಯಂಗಲಲ್ಲಿ ಒಂದಿಷ್ಟು ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಇದು ಯಶವಂತಪುರ ಮೆಟ್ರೋ ನಿಲ್ದಾಣ, ಮುಂಭಾಗಕ್ಕೆ ಗೋರಗುಂಟಪಾಳ್ಯಕ್ಕೆ ಹೋಗುವಂತಹ ಮಾರ್ಗ. ಈ ಭಾಗದ ಬಹುಮಡಿ ಕಟ್ಟಡಗಳ ಸುತ್ತಲೂ ಕೂಡ ಇಬ್ಬನಿ ಆವರಿಸಿಕೊಂಡಿದೆ. ಮುಂದಿನ ಪ್ರದೇಶಗಳು ಏನಿದ್ದಾವೆ ಅದನ್ನು ನೋಡೋದಕ್ಕೂ ಕೂಡ ಆಗೋದಿಲ್ಲ. ದಟ್ಟವಾಗಿರುವಂತಹ ಮಂಜಿನಲ್ಲಿ ಸಂಪೂರ್ಣವಾಗಿ ಈ ಭಾಗದಲ್ಲಿ ಇಬ್ಬನಿ ಕೂಡ ಆವರಿಸಿಕೊಂಡಿದೆ. ಮಠಮಠ ಮಧ್ಯಾಹ್ನವೇ ಇಬ್ಬನಿ ಕೂಡ ಆವರಿಸಿಕೊಂಡಿದೆ. ಸಹಜವಾಗಿ 12 ಡಿಗ್ರಿಗೆ ತಾಪಮಾನ ಇಳಿಯುವಂತಹ ಸಾಧ್ಯತೆ ಇದೆ. ಹೀಗಾಗಿ ಚಳಿ ಕೂಡ ಹೆಚ್ಚಾಗ್ತಾ ಇದೆ. ಪುಟ್ಟ ಪುಟ್ಟ ಮಕ್ಕಳಿಗೆ ಈ ಚಳಿಯಿಂದಾಗಿ ಒಂದಿಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಮಕ್ಕಳನ್ನು ಆರೈಕೆ ಮಾಡೋದಕ್ಕೆ ಪೋಷಕರು ಕೂಡ ಮುಂದಾಗ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಚಳಿಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಬೆಂಗಳೂರು ಇದೀಗ ಕೂಲ್ ಕೂಲ್ ಆಗಿದೆ. ನಗರದಲ್ಲಿ ಬಹುಮಹಡಿ ಕಟ್ಟಡಗಳೆಲ್ಲವೂ ದಟ್ಟ ಮಂಜಿನಲ್ಲಿ ಬಂದಿಯಾಗಿದ್ದು ಇದೇ ಮಂಜಿನಲ್ಲಿ ಮೆಟ್ರೋ ಸಂಚಾರವಾಗ್ತಿದೆ. ಚಳಿ ಹೆಚ್ಚಾದ ಪರಿಣಾಮ ಜನ ಸ್ವೆಟರ್ ಮೊರೆ ಹೋಗಿದ್ದಾರೆ. ಮಕ್ಕಳಿಗೆ ಮೈತುಂಬ ಬೆಚ್ಚನೆಯ ಬಟ್ಟೆ ಹಾಕಿ ಆರೈಕೆ ಮಾಡ್ತಿದ್ದಾರೆ. ಮಕ್ಕಳ ಆರೋಗ್ಯದ ಮೇಲೆ ಚಳಿ ವಿಪರೀತ ಪರಿಣಾಮ ಬೀಳ್ತಿದ್ದು ಈ ಸಮಯದಲ್ಲಿ ಮಕ್ಕಳ ಆರೋಗ್ಯವನ್ನ ಕಾಪಾಡಿಕೊಳ್ಳೋಕೆ ಪೋಷಕರು ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ. ಲಾನಿನೋ ಸ್ಥಿತಿಯಿಂದಾಗಿ ರಾಜ್ಯದಲ್ಲಿ ಈ ಬಾರಿ ಚಳಿ ಪ್ರಮಾಣ ತೀವ್ರಗೊಳ್ಳಲಿದೆ. ಪೆಸಿಫಿಕ್ ಮಹಾಸಾಗರದಲ್ಲಿ ಮೇಲ್ಮೈ ಉಷ್ಣಾಂಶ ಸಾಮಾನ್ಯ ಮಟ್ಟಕ್ಕಿಂತ ಕಡಿಮೆಯಾಗುವ ಮುನ್ಸೂಚನೆ ಇದ್ದು ಈ ಪ್ರಕ್ರಿಯೆಯನ್ನೇ ಲಾನಿನೋ ಎನ್ನಲಾಗುತ್ತೆ. ಬೆಂಗಳೂರು ನಗರದಲ್ಲಿ 12 ಡಿಗ್ರಿಗೆ ತಾಪಮಾನ ಕುಸಿಯುವ ಸಾಧ್ಯತೆ ಇದ್ದು ಡಿಸೆಂಬರ್ ಜನವರಿಯಲ್ಲಿ ಮತ್ತಷ್ಟು ಚಳಿ ಹೆಚ್ಚಾಗಲಿದೆ. ರಾಜ್ಯದಲ್ಲಿ ಅಕ್ಟೋಬರ್ನಲ್ಲಿ ಸಮೃದ್ಧ ಮಳೆಯಾದ ಕಾರಣ ಕಳೆದ ವರ್ಷಕ್ಕಿಂತ ಈ ಬಾರಿ ಬೇಗನೆ ಚಳಿ ಆರಂಭವಾಗಿದೆ. ರಾಜ್ಯದೆಲ್ಲೆಡೆ ತಂಪಾಗಿರುವ ಭೂಮಿಯಿಂದ ಈ ಬಾರಿ ಪ್ರತಿ ವರ್ಷಕ್ಕಿಂತ ಮುಂಚಿತವಾಗಿ ಚಳಿಗಾಲ ಬಂದಿದೆ. ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿ ವಾಡಿಕೆಗಿಂತ 1-3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಕಡಿಮೆಯಾಗಲಿದೆ. ಪ್ರಕಾಶ್ ಡಿ ರಾಂಪುರ, ಪಬ್ಲಿಕ್ ಟಿವಿ, ಬೆಂಗಳೂರು.